ಈ ಒಂದು ಗುರುಪೂಜಾ ಸಂಗೀತೋತ್ಸವ ಇಷ್ಟೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಬೇಕಾದರೆ ತಮ್ಮ ಸಹಕಾರ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಈ ಸಹಕಾರ. ಯಾವುದೇ ಅಪೇಕ್ಷೆ ಇಲ್ಲದೆ 24 ವರ್ಷಗಳಿಂದಲೂ ಕೂಡ ತಾವು ಇದು ದೇವರ ಕೆಲಸ, ಇದು ಆಧ್ಯಾತ್ಮಿಕ ಕೆಲಸ ಅಂಥೇಳಿ ತಾವೆಲ್ಲರೂ ಕೂಡ ಬಹಳ ಆವಾಗಿ ಒಂದು ಸಹಕಾರವನ್ನು ಕೊಟ್ಟಿದ್ದುದರಿಂದ ಒಂದು ರಾಷ್ಟ್ರೀಯ ಮಟ್ಟಕ್ಕೆ ಈ ಒಂದು ಗುರುಪೂಜಾ ಸಂಗೀತೋತ್ಸವ ಹೋಗಬೇಕಾದರೆ ಮುಖ್ಯವಾಗಿ ತಮ್ಮದೇ ಒಂದು ಆಶೀರ್ವಾದ ಅಂತ ನಾನು ಬಯಸ್ತೀನಿ. ಸದ್ಗುರು ತಾತಯ್ಯನವರ ಕೃಪೆಯಿಂದ 24 ವರ್ಷಗಳಿಂದ ಕೂಡ ಈ ಗುರುಪೂಜಾ ಸಂಗೀತೋತ್ಸವ ನಡೀತಾ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ದೊಡ್ಡ ದೊಡ್ಡ ಒಂದು ಸಿಟಿಗಳಲ್ಲಿ ಮಾಡೋದಕ್ಕಿಂತಲೂ ಕೂಡ ಅದೊಂದು ಹೋಬಳಿ ಮಟ್ಟದ ಹೆಡ್ ಕ್ವಾರ್ಟರ್, ಕೈವಾರ ಹೋಬಳಿ ಮಟ್ಟದ ಒಂದು ಗ್ರಾಮ ಅಷ್ಟೆ. ಹೋಬಳಿ ಮಟ್ಟದ ಗ್ರಾಮಕ್ಕೆ ಇಡೀ ದೇಶದ ಸಂಗೀತ ವಿದ್ವಾಂಸರು ಬರ್ತಕ್ಕಂಥದ್ದು ಅದು ಸದ್ಗುರುಗಳ ಕೃಪೆಯಿಂದ ಮಾತ್ರ. ನಾವೇನು ಮಾಡ್ತಾ ಇದ್ದೀವಿ ಅಲ್ಲಿ ಅಂತಂದರೆ ಬರ್ತಕ್ಕಂಥ ಲಕ್ಷಾಂತರ ಜನ ಬರ್ತಾರೆ ಇವಾಗ ಆ ಕಾರ್ಯಕ್ರಮಗಳಿಗೆ. ಸತತವಾಗಿ ಭಾರತದಲ್ಲಿ 72 ಗಂಟೆಗಳಷ್ಟು ಕಾಲ ನಡೀತಕ್ಕಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಕೈವಾರದಲ್ಲಿ ನಡೀತಕ್ಕಂಥ ಗುರುಪೂಜಾ ಸಂಗೀತೋತ್ಸವ ಕಾರ್ಯಕ್ರಮ ಇನ್ನೆಲ್ಲಿಲ್ಲ. ನಾನು ತಿರುವಯ್ಯಾರಿಗೆ 38 ವರ್ಷಗಳಿಂದ ಹೋಗ್ತಾ ಇದ್ದೀನಿ. ಅದು ಭಾರತದಲ್ಲಿ ದೊಡ್ಡ ಸಂಗೀತಗಾರರು ಸೇರ್ತಕ್ಕಂಥ ಸ್ಥಳ. ನಾನು 38 ವರ್ಷದಿಂದ ಅಲ್ಲಿ ನೋಡ್ತಾ ಇರ್ತೀನಿ. ಬೆಳಿಗ್ಗೆ ಅದು 9 ಗಂಟೆಗೆ ಪ್ರಾರಂಭ ಆದರೆ ಸಂಜೆ ರಾತ್ರಿ 10 ಗಂಟೆಗೆ ಮುಕ್ತಾಯ ಆಗ್ತದೆ. ರಾತ್ರಿ ಎಲ್ಲ ಏನು ಕಾರ್ಯಕ್ರಮಗಳು ಅಲ್ಲಿ ಇರುವುದಿಲ್ಲ. ಆದರೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು ಅಂತಂದರೆ ಅಲ್ಲಿಗಿಂತಲೂ ಹೆಚ್ಚಿನ ನಾದಸ್ವರ ವಿದ್ವಾಂಸರು ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಮ ಇನ್ವಿಟೇಷನಲ್ಲಿ ತಾವು ಕಾಣ್ಬೋದು. ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ನಾದಸ್ವರ ವಿದ್ವಾಂಸರುಗಳಿಗೆ ನಾವು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ಸುಮಾರು 30-40 ತಂಡಗಳು, 40 ಕಾರ್ಯಕ್ರಮಗಳು ಅವ್ರದ್ದೇ ಇರ್ತದೆ. ಅಷ್ಟೇ ಅಲ್ಲದೆ ನಮ್ಮ ವಿಶ್ವದಲ್ಲಿ ಹೆಸರಾಂತ ವಿದ್ವಾಂಸರು ನಾದಸ್ವರದಲ್ಲಿ ವಿಜಯ್ ಕಾರ್ತಿಕೇಯನ್, ಪ್ರಕಾಶ್ ಇಳಿಯರಾಜ ಅವರೆಲ್ಲ ತಮಿಳ್ನಾಡಿನವರು, ಅವ್ರು ದೊಡ್ಡ ವಿದ್ವಾಂಸರು. ಇನ್ನು ಕೇರಳದವರು ಮಲೈ ಎಂ ಕಾರ್ತಿಕೇಯನ್, ವಿನೋದ್ ಕುಮಾರ್, ಟಿ ಜಿ ಗೋವಿಂದರಾಜ ತಂಜಾವೂರು, ಟಿ ಜಿ ಮುತ್ಕುಮಾರ್ ಸ್ವಾಮಿ ಅವರು ತಂಜಾವೂರಿನವರು, ಅವರು ಚೆನ್ನೈನವರು. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ನಾದಸ್ವರ ಕಾರ್ಯಕ್ರಮಗಳು ಇದರಲ್ಲಿ ಅಳವಡಿಸಿದ್ದೇವೆ. ಅಷ್ಟೇ ಅಲ್ಲದೆ ನಾವು ಮುಖ್ಯವಾಗಿ ಬರೀ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅನ್ನೋದಕ್ಕಿಂತಲೂ ಕೂಡ ಹಿಂದೂಸ್ತಾನಿ ಸಂಗೀತಕ್ಕೂ ಕೂಡ ಬೆಳಗಾಂನಿಂದ ಬರ್ತಾ ಇದ್ದಾರೆ ಮಹಾಲಿಂಗ ಮಠದ್ದು ಅಂತ. ಅವ್ರಿಗೂ ಹೆಚ್ಚಿನ ಅವರು ಚೆನ್ನಾಗಿ ಆಡ್ತಾರೆ ಬೆಳಗಾಂನವರು. ಅಷ್ಟೇ ಅಲ್ಲದೆ ಜಾನಪದ ದೊಡ್ಡ ವಿದ್ವಾಂಸರು ನಮ್ಮ ಡಿ ಆರ್ ರಾಜಪ್ಪನವರು, ಜಾನಪದ ಕಲಾವಿದರು, ತುಂಬ ಚೆನ್ನಾಗಿ ಸದ್ಗುರುಗಳ ಕೀರ್ತನೆಗಳನ್ನು ಆಡ್ತಕ್ಕಂಥವರಾಗಿದ್ದಾರೆ. ಅವ್ರಿಗೂ ವಿಶೇಷ ಕಾರ್ಯಕ್ರಮಗಳಲ್ಲಿ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ನಮ್ಮ ಕೋಲಾರ ಜಿಲ್ಲೆಯವರೇ, ಕೋಲಾರನವರೇ, ನಮ್ಮ ಕೋಲಾರ, ಬೆಂಗಳೂರು ಮತ್ತು ಭಾರತ ದೇಶದ ದಿಲ್ಲಿ ಆಗ್ಬೋದು, ಮುಂಬೈ ಆಗ್ಬೋದು, ವಿಜಯವಾಡ ಆಗ್ಬೋದು, ಚೆನ್ನೈ ಆಗ್ಬೋದು, ಹೈದರಾಬಾದ್ ಆಗ್ಬೋದು, ಎಲ್ಲ ಕಡೆಯಿಂದ ಈ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ 24 ವರ್ಷಗಳಿಂದ ಕೂಡ ರಾತ್ರಿ ಹೊತ್ತು ತೊಗಲು ಬೊಂಬೆ ಇರ್ತದೆ. ಅದು ನಮ್ಮ ಜಾನಪದ ಕಲೆಗಳಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಅದು ಇರ್ತಕ್ಕಂಥದ್ದು. ವೀರಗಾಸೆ ಇರ್ತದೆ, ಕೋಲಾಟ ಇರ್ತದೆ, ಭಜನೆಗಳಿರ್ತದೆ, ತಮಟೆ ವಾದ್ಯಗಳಿರ್ತದೆ. ನಾವು ಯಾವುದೇ ವಾದ್ಯಗಳನ್ನು ಎಲ್ಲವನ್ನೂ ಕೂಡ ಸದ್ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶ ಇರ್ತದೆ. ತಮಟೆ ವಾದ್ಯ ಕೂಡ ಸಾಮಾನ್ಯವಾದ ವಾದ್ಯ ಅಲ್ಲ, ಅದು ಮೃದಂಗ ವಾದ್ಯ ಇದ್ದಂಗೆ
ಅದಕ್ಕೂ ಕಲಿಕೆ ಬಹಳ ಅವಸರ ಇದೆ. ಅಂತಹ ತಮಟೆ ವಾದ್ಯಕ್ಕೂ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ನಾವು ಕೊಡ್ತಾ ಇದ್ದೀವಿ. ಎಲ್ಲ ವೈವಿಧ್ಯಮಯ ಕಾರ್ಯಕ್ರಮಗಳು ಏನೇನಿದೆ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಸನಾತನ ಧರ್ಮದಿಂದ ಬಂದಿರತಕ್ಕಂಥ ಈ ಸಂಸ್ಕೃತಿಯಲ್ಲಿ ಏನೇನು ವೈವಿಧ್ಯಮಯ ಕಾರ್ಯಕ್ರಮಗಳಿವೆ, ಅವೆಲ್ಲವನ್ನೂ ಕೂಡ ಕೈವಾರ ಕ್ಷೇತ್ರದಲ್ಲಿ ನಾವು ಅಳವಡಿಸಿದ್ದೀವಿ. ಮತ್ತು ಇನ್ನೊಂದು, ಸಮಾನತೆಯನ್ನು ಸಾರ್ತಕ್ಕಂಥ ಒಂದು ಇನ್ವಿಟೇಷನ್ ಇದೊಂದೇ ಒಂದು ನೀವು ಗಮನಿಸಬೇಕಾದ್ರೆ. ಇದರಲ್ಲಿ ಯಾವುದೇ ಜಾತಿ ಮತ ಅದಕ್ಕೆ ಅವಕಾಶ ಇಲ್ಲ, ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ನಾವು ಪ್ರತ್ಯೇಕವಾಗಿ ಯಾವ ಮಠಾಧೀಶರಿಗೂ ಹೆಚ್ಚಿನ ಒಂದು ಅಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸೋದಿಲ್ಲ. ಯಾವುದೇ ರಾಜಕೀಯ ವ್ಯಕ್ತಿಗಳಿಗೂ ಹೆಚ್ಚಿನ ಸ್ಥಾನವನ್ನು ಅಲ್ಲಿ ಕಲ್ಪಿಸುವುದಿಲ್ಲ. ಅಲ್ಲಿ ಎಲ್ಲರೂ ಸಮಾನ. ಸದ್ಗುರುಗಳ ಸಮೀಪದಲ್ಲಿ ಎಲ್ಲರೂ ಅಲ್ಲಿ ಅವ್ರ ಹತ್ರಕ್ಕೆ ಹೋಗ್ತಕ್ಕಂಥ ಸೇವಕರಾಗ್ಬೋದು, ದಾಸರಾಗ್ಬೋದು, ಭಕ್ತರಾಗ್ಬೋದು, ಅದು ಎಲ್ಲ ಈಕ್ವಾಲಿಟಿ. ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ಲಿ ಯಾರಿಗೂ ಇರುವುದಿಲ್ಲ. ಬಂದು ಎಲ್ಲರಾಗೆ ಮಿನಿಸ್ಟರ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲರಾಗೆ ಕೇಳ್ಕೋಬೋದು, ಬರ್ಬೋದು ಅಷ್ಟೇ ಹೊರತು ನಾವು ಪ್ರತ್ಯೇಕವಾದಂಥ ಒಂದು ಇದನ್ನು ಯಾರಿಗೂ ಇಲ್ಲ. ಅಲ್ಲಿ ಯಾರಿಗೆ ಗೌರವ ಅಂತಂದರೆ ಸಂಗೀತ ವಿದ್ವಾಂಸರಿಗೆ, ಭಕ್ತರಿಗೆ, ದಾಸರಿಗೆ ಅಷ್ಟು ಮಾತ್ರ ಸದ್ಗುರುಗಳ ಸಮೀಪದಲ್ಲಿ ಗೌರವ ಇರ್ತದೆ. ನಮ್ಮ ಇನ್ವಿಟೇಷನ್ನಲ್ಲಿ ವಿದ್ಯೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೀವಿ. ಅವರು ಯಾವುದೇ ಜಾತಿಗೆ ಸೇರಿ, ಯಾವುದೇ ಮತಕ್ಕೆ ಸೇರಿ, ನಮ್ಮಲ್ಲಿ ಕದರಿಯಿಂದ ದಸ್ತಗೀರ್ ಸಾಬ್ ಅಂತ ಬರ್ತಾರೆ, ಒಬ್ಬ ಮುಸ್ಲಿಂ ದೊಡ್ಡ ಹರಿಕಥಾ ವಿದ್ವಾಂಸರು, ಅವರಿಗೆ ಒಳ್ಳೆಯ ಆದ್ಯತೆಯನ್ನು ಕೊಟ್ಟಿದ್ದೀವಿ. ನಮ್ಮ ಜಾತಿ ಮತ ಪಂಥ ಇದರಲ್ಲಿ ಇಲ್ಲವೇ ಇಲ್ಲ. ಯಾವುದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದು ಕೈವಾರ ಕ್ಷೇತ್ರ ಅಲ್ಲ. ಎಲ್ಲ ಜಾತಿಗಳು ಎಲ್ಲ ಮತಗಳಿಗೂ ಕೂಡ ಸೀಮಿತವಾಗಿರ್ತಕ್ಕಂಥ ಆ ಕ್ಷೇತ್ರ. ಅದರಲ್ಲೂ ಭಜನಾ ತಂಡಗಳು, ನಮ್ಮಲ್ಲಿ 5,000 ಭಜನಾ ತಂಡಗಳಿದೆ. ಅದರಲ್ಲಿ ಸುಮಾರು 4,000 ಭಜನಾ ತಂಡಗಳು ದಲಿತ ವರ್ಗದಿಂದಲೇ ಇರ್ತಕ್ಕಂಥವರಾಗಿದ್ದಾರೆ. ಆ ಕಾಲದಿಂದಲೂ ಕೂಡ ದಲಿತ ವರ್ಗ ಸದ್ಗುರು ತಾತಯ್ಯನವರ ಕೀರ್ತನೆಗಳನ್ನು ಅವರು ಆಡ್ಕೊಂಡು ಬಂದಿರತಕ್ಕಂಥವರು, ಅವ್ರ ಮನೆಗಳಲ್ಲಿ ತಾತಯ್ಯನವರುಗಳ ಫೋಟೋ ಹಾಕ್ಕೊಂಡು ಬಂದಿರತಕ್ಕಂಥವರು, ಹೆಚ್ಚಿಗೆ ಭಜನೆ ಮಾಡ್ತಕ್ಕಂಥವರು ಒಂದು ಹಿಂದುಳಿದ ಮತ್ತು ದಲಿತ ಸಮುದಾಯಗಳೇ. ಅದುದರಿಂದ ಈ ಒಂದು ನಮ್ಮ ಇನ್ವಿಟೇಷನ್ನಲ್ಲಿ ಎಲ್ಲ ಸಮಾನಾಂತರವಾಗಿರ್ತಕ್ಕಂಥ ಇನ್ವಿಟೇಷನ್, ಇದರಲ್ಲಿ ಯಾವುದೇ ಭೇದ ಇಲ್ಲ. ಮೊದಲನೇದಾಗಿ ಭೇದ ಇಲ್ಲಿ ಇಲ್ಲವೇ ಇಲ್ಲ ಕೈವಾರ ಮಠದಲ್ಲಿ ಅನ್ನೋದು ತಮಗೆ ತಿಳಿಸ್ತಾ, ಮೊದಲನೇದಾಗಿ ನಮ್ಮ ವಿಶೇಷ ಕಾರ್ಯಕ್ರಮಗಳಲ್ಲಿ ಬ್ರಹ್ಮಾಚಾರಿ ಅಂತ ನಮ್ಮ ಮಾಲೂರಿನವರು, ಅವರು ದೊಡ್ಡ ವಿದ್ವಾಂಸರು, ಕನ್ಯಾಕುಮಾರಿ ಮೇಡಮ್ ಹತ್ರ ಪಾಠಕ್ಕೆ ಹೋಗ್ತಾಯಿದ್ರು, ತುಂಬ ಚೆನ್ನಾಗಿ ನಡೆಸ್ತಾರೆ. ನಮ್ಮ ಸ್ಥಳೀಯ ವಿದ್ವಾಂಸರನ್ನು ಪ್ರೋತ್ಸಾಹ ಮಾಡಬೇಕು ಅಂಥೇಳಿ ಬ್ರಹ್ಮಾಚಾರಿ ಅವರಿಗೆ, ಮಾಲೂರಿನವ್ರಿಗೆ ನಾವು ಪಿಟೀಲ್ ಸೋಲು ಕಾರ್ಯಕ್ರಮವನ್ನು ಅವ್ರಿಗೆ ಕೊಟ್ಟಿದ್ವಿ. ವಾಸುದೇವರಾವ್ ಅವರು ಅವ್ರಿಗೆ ಮೃದಂಗ ನುಡಿಸಿದ್ದಾರೆ. ವಾಸುದೇವರಾವ್ ಅಂದರೆ ಸುಮಾರು 1,000 ಶಿಷ್ಯರನ್ನು ತಯಾರು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಅವರ ಹೆಸರು ಜಗದ್ವಿಖ್ಯಾತ ವಾಸುದೇವರಾವ್, ಬಹಳ ಉದಾರವಾದಿಗಳು ಅಂಥವರು ಮೃದಂಗ ಅವ್ರಿಗೆ ನುಡಿಸ್ತಾ ಇದ್ದಾರೆ. ಅದಿತಿ ಪ್ರಹ್ಲಾದ್ ಅಂತ ಬೆಂಗಳೂರಿನಿಂದ, ಅಯ್ಯಮ್ಮ ಒಂದು ರಾಷ್ಟ್ರಪತಿ ಭವನ ಆಗ್ಬೋದು, ದೆಹಲಿ ಆಗ್ಬೋದು, ಎಲ್ಲ ಕಡೆ ಪ್ರೋಗ್ರಾಮ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಅಯ್ಯಮ್ಮ ಬರ್ತಾ ಇದ್ದಾರೆ. ಆಮೇಲೆ ವಿನಯ್ ಶರ್ವಾ ಅಂತ ಅವರು ನೇರ್ನೂರಿ ಕೃಷ್ಣಮೂರ್ತಿ ಶಿಷ್ಯರು, ಬೆಂಗಳೂರಿನವರೇ, ದೊಡ್ಡ ವಿದ್ವಾಂಸರು, ಅವರು ಬರ್ತಾ ಇದ್ದಾರೆ. ವಿನಯ್ ಶರ್ಮಾ ಶರ್ವಾ ಅಂತ ಆಗಿದೆ, ಅವ್ರಿಗೆ ರೇಣುಕಾ ಪ್ರಸಾದ್ ಮೃದಂಗ ನೀಡ್ತಾ ಇದ್ದಾರೆ. ಲಕ್ಷ್ಮಿ ಅಂತ ಕೇರಳದವರು, ಇವರು ಹೊಸೂರಿನಲ್ಲಿ ಬಂದಿದ್ದಾರೆ ಈಗ, ಅದಕ್ಕೆ ನಾವು ಹೊಸೂರು ಅಂತಲೇ ಹಾಕಿದ್ದೀವಿ, ಅವರು ಕೇರಳದವ್ರು ಹಾಕಿದ್ರು, ಅವರು ವಿಶೇಷ ಕಾರ್ಯಕ್ರಮಗಳಲ್ಲಿ ಇದ್ದಾರೆ. ಆಮೇಲೆ ನಮ್ಮ ಕೋಲಾರದ ಜಾನಪದ ಇದರಲ್ಲಿ ಡಿ ಆರ್ ರಾಜಪ್ಪ ಮತ್ತು ಚಿಕ್ಕಿಗ್ಲೂರು